ಇದನ್ನ ತರೋದಕ್ಕೆ 64 ಚಕ್ರದ ಟ್ರಾಲಿ. ನಮಸ್ಕಾರ ಕನ್ನಡಿಗರೇ, ನಾನು ಆದರ್ಶ್ ಕೋದಾ. ಸೊ ನಾನಿವಾಗ ಎಲ್ಲೋ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಸೊ ನಾನಿವಾಗ ಬಂದಿದ್ದೀನಿ ಧರ್ಮಸ್ಥಳದಲ್ಲಿ. ಸೊ ಧರ್ಮಸ್ಥಳದಲ್ಲಿ ತೋರ್ಸೋಕ್ಕೆ ಎಷ್ಟೊಂದು ಜಾಗಗಳಿದೆ. ಸೊ ನಿಮಗಲ್ಲಿ ಎಷ್ಟೊಂದು ಜಾಗ ಗೊತ್ತಿದೆ. ಇಲ್ಲಿ ಮೋಸ್ಟ್ ಆಫ್ ಆಲ್ ಧರ್ಮಸ್ಥಳ ಅಂದ ತಕ್ಷಣ ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ಸೊ ದೇವಸ್ಥಾನಕ್ಕೆ ಎಲ್ಲರೂ ಬಂದೇ ಇರ್ತೀರ. ಸೊ ಆ ದೇವಸ್ಥಾನ ತೋರಿಸಲ್ಲ, ದೇವಸ್ಥಾನನ ಬಿಟ್ಟು ಬೇರೆ ಇರುವಂಥ ಜಾಗಗಳನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನು ಎಲ್ಲಪ್ಪ ಹೋಗ್ತಿದ್ದೀನಿ ಅಂದರೆ ಬಾಹುಬಲಿ ಬೆಟ್ಟ. ಇಲ್ಲಿ ಬಂದರೆ ಎಷ್ಟೋ ಜನ ಬಂದಿರ್ತಾರೆ, ಎಷ್ಟೊಂದು ಜನ ಬಂದಿರಲ್ಲ. ಸೊ ಆ ಬಾಹುಬಲಿ ಬೆಟ್ಟನ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಹಂಗೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಆಮೇಲೆ ಬಾಹುಬಲಿ ಬೆಟ್ಟದ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ಸು ಎಲ್ಲ ಕೊಡ್ತೀನಿ. ಸೊ ಬನ್ನಿ, ಅಲ್ಲಿ ಸಿಗೋಣ. ಸೊ ಫೈನಲಿ ನಾವು ಇವಾಗ ಬೆಟ್ಟನ ಹತ್ತಿದ್ದೀವಿ. ಸೊ ಈ ಬೆಟ್ಟಕ್ಕೆ ಬರೋಕ್ಕೆ ನಿಮಗೆ ಎಳ್ದು ದಾರಿ ಇದೆ. ಒಂದೇನಪ್ಪ ಅಂದರೆ ನೀವು ಬೆಟ್ಟ ಟಾಪ್ ತನಕ ಕಾರ್ ಇಲ್ಲ, ಏನೋ ಬೈಕಲ್ಲಿ ಬಂದಿರ್ತೀರಾ, ಕಾರಲ್ಲಿ ಬಂದಿರ್ತೀರಾ. ಸೊ ನೀವು ಏನರಲ್ಲಿ ಬಂದಿದ್ದೀರೋ ಅದರಲ್ಲೇ ಬೆಟ್ಟ ಟಾಪ್ ತನಕ ಹೋಗ್ಬೋದು. ಆಮೇಲೆ ಇನ್ನೊಂದು ದಾರಿ ಏನಂದರೆ ನಮ್ಮ ಥರ ಮೆಟ್ಲಟ್ಕೊಂಬರ್ಬೇಕು. ಸೊ ಗುರು, ಇಲ್ಲಿ ಮೆಟ್ಲು ಹೆಂಗಿದೆ ಅಂದರೆ ಸಖತ್ತು ಉದ್ದ ಉದ್ದ ಮೆಟ್ಲಿದೆ. ಸೊ ಮೆಟ್ಲಟ್ಟಕ್ಕೆ ಅಷ್ಟೊಂದು ಸುಸ್ತಾಗಲ್ಲ. ಬಟ್ ಇವಾಗ ಇರುವಂಥ ಕರೆಂಟ್ ಟೆಂಪ್ರೇಚರಲ್ಲಿ ಹೆವಿ ಸುಸ್ತಾಗುತ್ತೆ. ಸೊ ಇಲ್ಲಿ ಟೆಂಪ್ರೇಚರು ಅರೌಂಡ್ 35-36 ಇದೆ. ಬಟ್ ಹ್ಯುಮಿಡಿಟಿ ಅಂತೂ ಸಖತ್ತಿದೆ. ನೋ ಹೆವಿ ಸ್ವೆಟ್ಟು. ಅವಾಗಲಿಂದ ನಾವು ಕೆಳಗಡೆಯಿಂದ ಮೇಲೆ ಬರೋ ಅಷ್ಟರಲ್ಲಿ ಫುಲ್ ಚಿತಾಲ್ ಪಟಾಲ್ ಆಗೋಗ್ಬಿಟ್ಟಿತ್ತು. ಸೊ ನೀವಿಲ್ಲಿ ನೋಡ್ಬೋದಲ್ಲ, ಇದೇ ಮೇಲೆ ಬೆಟ್ಟದ ಮೇಲಿಂದ ಎಂಟ್ರೆನ್ಸು. ಸೊ ಅಲ್ಲೋಗ್ಬಿಟ್ಟು ಇನ್ನೂ ಈ ಬೆಟ್ಟದ ಬಗ್ಗೆ ಇನ್ಫಾರ್ಮೇಶನ್ಸ್ ಇದೆ. ಈ ಬೆಟ್ಟದ ಹೆಂಗೆ ಬಾಹುಬಲಿ ವಿಗ್ರಹ ಮೇಲೆ ಬಂತು, ಬಾಹುಬಲಿ ವಿಗ್ರಹನ ಯಾರು ಕೆತ್ತಿಸಿತ್ತು, ಬಾಹುಬಲಿ ವಿಗ್ರಹ ಎಲ್ಲಿಂದ ಬಂತು, ಈ ಥರ ಎಲ್ಲ ಇನ್ಫಾರ್ಮೇಶನ್ ಮೇಲೋಗಿ ಕೊಡ್ತೀನಿ. ಸೊ ನೀವು ಈ ವಿಗ್ರಹನ ನೋಡ್ತಿದ್ದೀರಲ್ಲ, ಸೊ ಈ ಬಾಹುಬಲಿ ವಿಗ್ರಹನ ಕೆತ್ತನೆ ಮಾಡಿಸಿತ್ತು ಯಾರಂದ್ರೆ 1973 ಬಾಹುಬಲಿ ಮೂರ್ತಿನ ಕೆತ್ತನೆ ಮಾಡೋದಕ್ಕೆ ಆದೇಶ ಕೊಡ್ತಾರೆ. ಆದರೆ ಆಗ ಈ ಬಾಹುಬಲಿ ಮೂರ್ತಿ ಇಲ್ಲಿರಲಿಲ್ಲ. ಸೊ ಈ ಬಾಹುಬಲಿ ಮೂರ್ತಿ ರೆಡಿ ಆಗಿತ್ತು ಅಂದರೆ ಕೆತ್ತನೆ ಆಗಿತ್ತೆ ಬೇರೆ ಕಡೆ. ಆಮೇಲೆ ಈ ಬಾಹುಬಲಿ ಮೂರ್ತಿ ಇದೆಯಲ್ಲ, ವಿಗ್ರಹ ಇದೆಯಲ್ಲ, ಸೊ ಇದು ಕಂಪ್ಲೀಟಾಗಿ ಟಾಪ್ ಟು ಬಾಟಮ್ ಒಂದೇ ಕಲ್ಲಿಂದ ಆಗಿರೋದು. ಸೊ ಇದು ನೋಡ್ಬೋದು ನೀವು, ಒಂದೇ ಕಲ್ಲಲ್ಲಿ ಇಷ್ಟು ದೊಡ್ಡ ವಿಗ್ರಹನ ಇಲ್ಲಿ ತನಕ ಯಾವಾಗ ತಂದರು, ಹೆಂಗೆ ತಂದರು ಅಂತ ನಿಮ್ಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಈ ವಿಗ್ರಹನ ಫೆಬ್ರವರಿ 1982 ಸೊ ವೀರೇಂದ್ರ ಹೆಗಡೆ ಅವರು ಈ ಮೂರ್ತಿನ ಕೆತ್ತನೆ ಆಗಿದ್ದಂಥ ಜಾಗದಿಂದ ಇಲ್ಲಿಗೆ ತಂದು ನಿಲ್ಲಿಸ್ತಾರೆ. ಸೊ ಇದನ್ನ ತರೋದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಯಾಕಂದರೆ ನೋಡ್ಬೋದು ನೀವು, ಇಷ್ಟು ದೊಡ್ಡ ಏಕಶಿಲಾ ಮೂರ್ತಿನ ತಂದು ಒಂದು ಬೆಟ್ಟದ ಮೇಲೆ ಇಕ್ಕೋದು ಏನು ಈಸಿ ಆಗಿರೋವಂಥ ಕೆಲಸನ. ಸೊ ಇದನ್ನ ತರೋದಕ್ಕೆ 64 ಚಕ್ರದ ಟ್ರಾಲಿ, ಯೋಚನೆ ಮಾಡ್ಬೋದು 1982 64 ಚಕ್ರದ ಟ್ರಾಲಿನಲ್ಲಿ ತಂದು ಇಷ್ಟು ದೊಡ್ಡ ವಿಗ್ರಹನ ನಿಲ್ಸೋದಂದ್ರೆ ಅಷ್ಟು ಈಸಿ ಕೆಲಸ ಆಗಿರಲಿಲ್ಲ. ಸೊ ಅಷ್ಟು ದೊಡ್ಡ ವಿಗ್ರಹನ ಈ ಒಂದು ದೊಡ್ಡ ಬೆಟ್ಟದ ಮೇಲೆ ತಂದು ನಿಲ್ಸೋದು ಅಷ್ಟು ಈಸಿ ಆಗಿರೋ ಕೆಲಸನೇ ಅಲ್ಲ. ಸೊ ಈ ವಿಗ್ರಹನ ಕೆತ್ತಿರೋರು, ಈ ವಿಗ್ರಹನ ಮೇಲೆ ತಂದು ಬಿಟ್ಟಿರೋರು ಅವರೆಲ್ಲರೂ ಎಷ್ಟು ಟ್ಯಾಲೆಂಟೆಡ್ ಇರ್ಬೋದು, ಆಮೇಲೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಇದು ಒಂದೇ ಅಲ್ಲ, ಈ ಥರ ಇನ್ನೂ ಎಷ್ಟೊಂದು ಹಲವಾರು ಪ್ಲೇಸಸ್ಗಳಿದೆ ಧರ್ಮಸ್ಥಳದಲ್ಲಿ. ಆದರೆ ಎಷ್ಟೊಂದು ಜನಕ್ಕೆ ಈ ಪ್ಲೇಸಸ್ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ, ನನಗೂ ಜಾಸ್ತಿ ಗೊತ್ತಿರಲಿಲ್ಲ. ನಾನು ರೆಗ್ಯುಲರಾಗಿ ಬರ್ತಿದ್ದೆ, ಬಟ್ ಇಲ್ಲಿ ಎಷ್ಟೊಂದು ಪ್ಲೇಸ್ ಇದೆ ಆ ಎಲ್ಲ ಪ್ಲೇಸ್ಗಳನ್ನೂ ತೋರಿಸ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬಿಟ್ಟು ಏನು ಇಷ್ಟ ಆಗಿಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡ್ಬೋದು. ಇಷ್ಟಕ್ಕೆ ನಿಲ್ಲಿಸ್ತಿಲ್ಲ, ಇನ್ನೂ ಇದು ಜಾಗತ್ತು ಬಿ ರೋಲ್ಸು ಅದು ಎಲ್ಲ ತೋರಿಸ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.